ಶಿವಮೊಗ್ಗದಲ್ಲಿ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಭರ್ಜರಿ ಮತಭೇಟೆ ನಡೆಸ್ತಾ ಇದ್ದಾರೆ. ಇದು ಲೋಕಸಭಾ ಚುನಾವಣೆಗೆ ದೇಶವನ್ನ ಅಭಿವೃದ್ಧಿಗೊಳಿಸುವ ಚುನಾವಣೆ, ಗ್ಯಾರಂಟಿಗಾಗಿ ನಡೆಯುವ ಚುನಾವಣೆ ಅಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಮಹಿಳಾ ಸಬಲೀಕರಣಕ್ಕಾಗಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ರಾಮ ಮಂದಿರ ನಿರ್ಮಾಣ, ದೇಶದ ಅಭಿವೃದ್ಧಿಗಾಗಿ ದುಡಿತಾ ಇರುವ ಮೋದಿ ಮತ್ತೆ ಪ್ರಧಾನಿಯಾಗಲು ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದ್ರು. ಏಪ್ರಿಲ್ 18ರಂದು ನಾಮಪತ್ರ ಸಲ್ಲಿಸುವುದಾಗಿ ಸಂಸದ ಹೇಳಿದ್ರು. ನಾಚಿಕೆ ಆಗ್ಬೇಕಲ್ಲ, ಇವತ್ ಬೇಕಿತ್ತ ಪ್ರಧಾನಮಂತ್ರಿಗಳು ಹತ್ತ 12 ಕೋಟಿ ಶೌಚಾಲಯ ಕಟ್ಟಕ್ಕೆ ಸ್ವಾತಂತ್ರ್ಯ ಒಂದಿಷ್ಟು ವರ್ಷ ಆದ್ಮೇಲೆ ಮೋದಿಜಿ ಬರಬೇಕಾಗಿತ್ತ? ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಒಟ್ಟು 3.5 ಲಕ್ಷ ಗ್ರಾಮಾಂತರ ಮನೆಗಳಿದೆ. ಕಳೆದ 68 ವರ್ಷದಲ್ಲಿ ಒಟ್ಟು ಮನೆಗಳಿಗೆ ನಲ್ಲಿ ಟ್ಯಾಪ್ ಕನೆಕ್ಷನ್ ಕೊಟ್ಟಿರುವುದು 1,22,000. ಇನ್ನುಳಿದಂತ 2.5 ಲಕ್ಷ ಮನೆಗಳಿಗೆ ಈಗ ಮೋದಿಜಿಯವರ ಒಂದು ಆರೈಕೆಯಿಂದ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಮನೆಗೂ ಕೂಡ ಟ್ಯಾಪ್ಗಳನ್ನು ಕೊಡಲಿಕ್ಕೆ, ನಂಬರ್ ಆಫ್ ಓವರ್ ಟ್ಯಾಂಕ್ಸ್ಗಳಿರ್ಬೋದು, ಎಲ್ಲಿ ವಾಟರ್ ಸೋರ್ಸ್ ಇದೆ ಅಲ್ಲಿ ಲಿಂಕ್ ಮಾಡಿ, ಯಾಕೆ ಯೋಜನೆ ಮಾಡ್ಲಿಕ್ಕೆ ಆಗಲಿಲ್ಲ? ಚುನಾವಣೆ ಮಾಡ್ಕೊಂತಾನೆ ಇಷ್ಟು ವರ್ಷ ನಡೆಸ್ಕೊಂಡ್ಬರುತ್ತ ಕೆಲಸ ಮಾಡ್ತು. ನಾಚಿಕೆ ಆಗ್ಬೇಕಲ್ಲ, ಇವತ್ ಬೇಕಿತ್ತ ಪ್ರಧಾನಮಂತ್ರಿಗಳು ಹತ್ತ 12 ಕೋಟಿ ಶೌಚಾಲಯ ಕಟ್ಟಕ್ಕೆ ಸ್ವಾತಂತ್ರ್ಯ ಒಂದಿಷ್ಟು ವರ್ಷ ಆದ್ಮೇಲೆ ಮೋದಿಜಿ ಬರಬೇಕಾಗಿತ್ತು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.